There's something you have to need to see. Full screen. ಓಕೆ, ಎಲ್ರಿಗೂ ನಮಸ್ಕಾರ. ವಿಷಯ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ 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 ಧನ್ಯವಾದಗಳು. ನೀವೆಲ್ಲ ಸಿನಿಮಾ ನೋಡಿ ಸಿನಿಮಾನ ಒಂದು ದೊಡ್ಡ ಮಟ್ಟ ರೀತಿಯಲ್ಲಿ ಒಪ್ಕೊಂಡಿದ್ದೀರ. ಅದರಲ್ಲಿದ್ದಂಥ ಒಂದು ಸಂದೇಶ ಇರ್ಬೋದು, ನಾ ಸಿನಿಮಾ ಇರುವಂಥ ಒಂದು ರೀತಿ ಇರ್ಬೋದು, ಅದನ್ನೆಲ್ಲ ತುಂಬ ಅದ್ಭುತವಾಗಿ ತಾವೆಲ್ಲ ಸ್ವೀಕರಿಸಿ ಆ ಸಿನಿಮಾನ ಒಂದು ದೊಡ್ಡ ಮಟ್ಟಕ್ಕೆ ಪ್ರೀತಿಯಾಗಿ ನೋಡಿಕೊಂಡು ಉಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರ. ಮೊದಲನೇದಾಗಿ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳು, ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ನನ್ನ ಎರಡು ಕೈ ಜೋಡಿಸಿ ವಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ದೊಡ್ಡ ಹಬ್ಬದ ವಾತಾವರಣನ ತಾವು ವಹಿಸ್ಕೊಂಡು ಥಿಯೇಟ್ರ್ಗಳಲ್ಲಿ ಮಾಡಿದಂಥ ಒಂದು ಡೆಕೊರೇಷನ್ಸ್ ಇರ್ಬೋದು, ನೀವು ಹೊಡೆದಂಥ ಪಟಾಕಿಗಳಿರ್ಬೋದು, ನೀವು ಹಾಕಿದಂಥ ಹೂನಾರಗಳಿರ್ಬೋದು, ನೀವು ತೋರಿಸಿದಂಥ ಒಂದು ಪ್ರೀತಿ ವಿಶ್ವಾಸ ಇರ್ಬೋದು, ಒಂದು ಜೈಕಾರ ಇರ್ಬೋದು, ಇದನ್ನು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಯಾಕಂದರೆ ಜೀವನದಲ್ಲಿ ನಾವಿವತ್ತು ಏನೇ ಆಗಿದ್ದರೂ ಅದು ಅಭಿಮಾನಿಗಳು ಅವರ ಪ್ರೀತಿಯಿಂದ, ಅವರು ತೋರಿಸಿರೋವಂಥ ಒಂದು ವಿಶ್ವಾಸ ಪ್ರೀತಿ ಇದೆಯಲ್ಲ, ಅದು ಬಹಳ ಹೆಚ್ಚು. ನಾನು ಎಲ್ಲದ್ರದ್ದು ವೀಡಿಯೋಗಳು ನೋಡ್ಕೊಂಬಂದಿದ್ದೀನಿ, ಮತ್ತು ಚಿಕ್ಕ ಫೋಟೋಗಳು ನೋಡಿದೆ, ಅಭಿಮಾನಿಗಳು ಕಳಿಸಿದಂಥ ವೀಡಿಯೋಗಳು, ಎಲ್ಲೆಲ್ಲ ಊರುಗಳಲ್ಲಿ ಟಂಪ್ಟೇಟ್ಗಳಾಗಲಿ, ನೀವು ಮಾಡಿದಂಥ ಒಂದು ಹಬ್ಬದ ವಾತಾವರಣದ ಸೆಲೆಬ್ರೇಷನ್ ಏನಿತ್ತು, ಎಲ್ಲವೂ ಅದ್ಭುತವಾಗಿತ್ತು. ನನಗೆ ಅದು ನೋಡಿ ತುಂಬ ಸಂತೋಷ ಆಯಿತು. ಇದಕ್ಕೆ ನಾನು ಏನು ಮಾತುಗಳು ಹೇಳಿದ್ರು ಕಡಿಮೆ ಆಗುತ್ತೆ. ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ನಾವೆಲ್ಲ ಒಂದು 6-7 ಜಾಗಗಳಿಗೆ ಬಂದಿದ್ದೀವಿ, ಅವಾಗ ತೋರಿಸಿದಂಥ ಪ್ರೀತಿನ ತುಂಬ ಹೆಚ್ಚಾಗಿತ್ತು. ಅದಾದಮೇಲೆ ಸಿನಿಮಾ ಬರಬೇಕಾದ್ರೆ ಆ ಸಿನಿಮಾನ ನೀವು ಸ್ವೀಕರಿಸಿದ ರೀತಿ, ಅದನ್ನ ತಂದಿದ್ದ ರೀತಿ, ಚಿತ್ರದುರ್ಗ, ಶಿವಮೊಗ್ಗ, ಬೆಳ್ಳಾರಿ, ಅಕ್ಕಪಕ್ಕದಲ್ಲಿರುವಂಥ ಊರುಗಳು, ನಾನು ಅದರಲ್ಲೆಲ್ಲ ಏನಾದರೂ ದೇವ್ರದಿಂದ ಎಲ್ಲ ಸರಿಯಾಗ್ತಾ ಬಂದರೆ ಎಲ್ಲ ಊರುಗಳಿಗೂ ಬರಬೇಕು ಅನ್ನೋ ಆಸೆ, ಅದು ಆದಷ್ಟು ಬೇಗ ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ನಿಮ್ಮ ನೀವು ಮಾಡಿರುವಂಥ ಒಂದು ಪ್ರೀತಿ ವಿಶ್ವಾಸ ಏನು ತೋರಿಸಿದ್ರೆ ಸಿನಿಮಾದಲ್ಲಿ, ಅದು ನಾನು ಯಾವತ್ತೂ ಮರೆಯಲ್ಲ. ಏನಿದ್ರು ಅಭಿಮಾನಿಗಳು ಜೈ, ನನ್ನ ದೇವರುಗಳು ನೀವೇ, ನಮ್ಮನ್ನು ಬೆಳೆಸಿರೋದು ನೀವೇ, ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಮೊದಲನೇ ದಿನ ಯಾವ ಥಿಯೇಟ್ರನ್ನು ಬರೋಕೆ ಹೋಗಲಿಲ್ಲ, ಯಾಕಂದರೆ ನನಗೊಂದು ಸ್ವಲ್ಪ ಟೆನ್ಷನ್ ಇತ್ತು. ಯಾಕಂದರೆ ಪ್ರತಿ ಸಲ ಒಂದು ಸಿನಿಮಾ ಮಾಡಿದಾಗ ಭಯ ಅನ್ನೋದು ಇದ್ದೇ ಇರುತ್ತೆ. ಇದೇ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಎಷ್ಟರ ಮಟ್ಟಕ್ಕೆ ಬರಬೇಕಾದ್ರೆ, ಎಷ್ಟು ಚೆನ್ನಾಗಿ ಕಾಣಬೇಕಾದ್ರೆ, ಅದಕ್ಕೆ ಮುಖ್ಯವಾದ ಕಾರಣ ನನ್ನ ಡೈರೆಕ್ಟರಾದ ಸಂತೋಷ್, ನನ್ನ ಪ್ರೊಡ್ಯೂಸರಾದ ವಿಜಯ್ ಕಿರಣದವರು, ಮತ್ತು ಎಂಟೈರ್ ಟೀಮ್. ನಾನೊಂದು ಮಟ್ಟದಲ್ಲಿ ಒಂದು ಕೆಲಸ ಮಾಡಿದ್ದೀನಿ ಅಂದರೆ, ನಾನು ಮೊದಲನೇದಾಗಿ ಇವರೆಷ್ಟು ಜನಕ್ಕೂ, ನನ್ನ ಕುಟುಂಬ ಅಂತ ಹೇಳ್ತೀನಿ, ಇವಿಷ್ಟು ಜನನೂ ಮಾಡಿರೋಂಥ ಈ ಕೆಲಸ. ಹಾಗೂ ಒಂದು ಸೆಕ್ ನನಗಿಲ್ಲಿ ಕಮೆಂಟ್ಸ್ ಕಾಣ್ತಿಲ್ವಲ್ಲ, ಸೊ ಹಾಗಾಗಿ ಇದನ್ನು ತಮ್ಮ ಹತ್ರ ಹೇಳಬೇಕು, ಮಾತಾಡಬೇಕು ಅಂತ ಒಂದು ಗಮನಕ್ಕೆ ಬಂತದ್ದು. ಅದಕ್ಕೋಸ್ಕರ ನಾನು ಲೈವ್ಗೆ ಬಂದಿದ್ದು. ಮತ್ತು ಜೊತೆಗೆ ತಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದು ಏನಂದರೆ, ಸೇಫ್ಟಿ ಅನ್ನೋದು ತುಂಬ ತುಂಬ ಮುಖ್ಯ ಈ ಪ್ರೆಸೆಂಟ್ ಸಿಚುವೇಷನ್ಲಿ ನಾವು ಹೋಗ್ತಿರೋಂಥ ಒಂದು ಸಿಚುವೇಷನ್ಲಿ. ಜೊತೆಗೆ ನಮ್ಮ ಜೀವನನ ನಾವು ಸಾಗಿಸ್ಬೇಕು, ನಮ್ಮ ಲೈಫ್ನ ನಾವು ಮುಂದಕ್ಕೆ ತೊಗೊಂಡು ಹೋಗ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಮೊದಲನೇದಾಗಿ ಮಾಸ್ಕ್ನ ಯೂಸ್ ಮಾಡಿ,
ಥಿಯೇಟ್ರ್ಗಳಿಗೆ ಹೋದಾಗ, ಜೊತೆಗೆ ನೀವು ಎಲ್ಲೇ ಒಂದು ಪಬ್ಲಿಕ್ ಗ್ಯಾದರಿಂಗ್ ಇದ್ದಾಗಲೂ ಅಷ್ಟೇ, ಮಾಸ್ಕ್ ಮಾತ್ರ ಮರಿಬೇಡಿ, ಮಾಸ್ಕ್ ದಯವಿಟ್ಟು ಯೂಸ್ ಮಾಡಿ, ಜೊತೆಗೆ ಹ್ಯಾಂಡ್ನ ಐ ಮೀನ್ ಕೈಗಳನ್ನ ವಾಶ್ ಮಾಡ್ತಾ ಇರಿ, ಸ್ಯಾನಿಟೈಸ್ ಮಾಡ್ತಾ ಇರಿ. ಜೊತೆಗೆ ಈಗಷ್ಟೇ ವ್ಯಾಕ್ಸಿನೇಷನ್ ಶುರು ಆಗಿದೆ, ಇನ್ಫ್ಯಾಕ್ಟ್ ನಾನು ಒಂದು 2-3 ದಿನದಲ್ಲಿ ಹೋಗಿ ತೊಗೊಳ್ಬೇಕು, ಯಾಕಂದ್ರೆ ನನಗೂ 45 ಆಗಿರೋದ್ರಿಂದ ನನಗೆ ಈಗ ಟೈಮ್ ಬಂದಿದೆ ತೊಗೊಳೋಕ್ಕೆ, ನಾನು ತೊಗೊಳ್ತಾ ಇದ್ದೀನಿ. ಹಾಗಾಗಿ ತಮ್ಮ ತಂದೆ ತಾಯಿಗಳಿಗೆ, ತಮ್ಮ ಅಣ್ಣಂದಿರಿಗೆ, ಅಕ್ಕಂದಿರಿಗೆ, ವಯಸ್ಸಲ್ಲಿ ಯಾರು ನಿಮ್ಮ ವಯಸ್ಸನ್ನು ಮೀರಿ 45 ಮೇಲೆ ಇರ್ತಾರೆ, ಅವ್ರಿಗೆಲ್ರಿಗೂ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ ಕೊಡಿಸಿ, ಅದು ತುಂಬ ತುಂಬ ಮುಖ್ಯ. ಸೊ ಹಾಗಾಗಿ ಎಲ್ಲೇ ವ್ಯಾಕ್ಸಿನೇಷನ್ ತೊಗೊಂಡ್ರೆ ಇಟ್ ಇಸ್ ಸೇಫ್. ಸೊ ಮಾಸ್ಕ್ ಯೂಸ್ ಮಾಡಿ, ವ್ಯಾಕ್ಸಿನೇಟ್ ಮಾಡ್ಕೊಳ್ಳಿ. ನಮ್ಮ ಸೇಫ್ಟಿ ನಾರ್ಮ್ಸ್ ಅನ್ನು ನಾವೆಲ್ಲ ಇರ್ಬೇಕು, ಆ ಥರ ಸೇಫ್ಟಿಯಾಗಿರೋಣ. ಜೊತೆಗೆ ನೀವು ತೋರಿಸ್ತಿರೋಂಥ ಪ್ರೀತಿ ಬಂದು ಥಿಯೇಟರ್ಗಳಿಗೆ ಬಂದು ಸಿನಿಮಾ ನೋಡ್ತಿದ್ರೆ ನಮ್ಗೆ ಅಷ್ಟೇ ಸಂತೋಷ. ಅದೇ ರೀತಿ ಪೈರಸಿನೂ ಅವಾಯ್ಡ್ ಮಾಡಿ ದಯವಿಟ್ಟು, ನಿಮ್ಗೆ ಎಲ್ಲಾದರೂ ಕಂಡು ಬಂದರೆ ಅದನ್ನು ಸ್ಟಾಪ್ ಮಾಡಿ. ಪೈರಸಿ ಅಕಸ್ಮಾತ್ ಬಂದುಬಿಟ್ಟಿದ್ರೆ ನಾನು ಆವಾಗಲೇ ಒಂದು ಮಾತು ಹೇಳ್ತಾ ಇದ್ದೆ, ಪೈರಸಿನ ನಿಲ್ಸೋಕ್ಕೆ ಯಾವಾಗಲೂ ಆಗಲ್ಲ. ಬಹುಶಃ ನಾವು ಚೇಂಜ್ ಆಗಬೇಕು, ನಾವು ಅದನ್ನು ನೋಡಬಾರ್ದು. ಕೆಲವರು ಇದರಲ್ಲಿ ನಮಗೆ ಟೆಂಪ್ಟ್ ಆಗ್ಬೋದು ನಾವು ನೋಡಬೇಕು ಅಂತ. ನೀವು ಅಕಸ್ಮಾತ್ ಒಂದು ಟಿಕೆಟ್ ತೊಗೊಂಡೋಗಿ ನೋಡಿದ್ರೆ ನಮಗೇನಂದರೆ ನಾವು ಮಾಡಿರೋ ಕೆಲಸಕ್ಕೆ ನಮಗೊಂದು ಅಚೀವ್ಮೆಂಟ್ ಮಾಡೋವಂಥ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಮಾಸ್ಕ್ನ, ಆಮೇಲೆ ದಯವಿಟ್ಟು ಎಲ್ಲರೂ ಪೈರಸಿ ಅನ್ನೋದನ್ನ ಅವಾಯ್ಡ್ ಮಾಡಿ ಥಿಯೇಟ್ರ್ಗಳಿಗೆ ಬಂದ ಸಿನಿಮಾ ನೋಡಿ, ನಮ್ಮ ಕನ್ನಡ ಚಿತ್ರರಂಗ ನೋಡಿಸಿ. ಯುವರತ್ನ ನಿಮ್ಮ ಕೈಯಲ್ಲಿದೆ, ನಾನು ಆವಾಗಲೇ ಹೇಳಿದೆ ಸಿನಿಮಾ ರಿಲೀಸ್ಗೆ ಮುಂಚೆ, ಯುವರತ್ನ ನಾನಲ್ಲ ನೀವು. ಪ್ರತಿ ಒಬ್ಬ ಯೂತ್ ಮೇಲೆ ಮಾಡಿದ್ರೆ ಲೈಫಲ್ಲಿ ನಾವೆಲ್ಲರೂ ಒಂದು ಟೈಮಲ್ಲಿ ಒಂದು ಯೂತ್ ಆಗಿರ್ತೀವಿ. ಸೊ ಹಾಗಾಗಿ ಸಿನಿಮಾ ಮಾಡೋಣ, ನಾವು ಜನಕ್ಕೋಸ್ಕರ. ನೀವೇ ನಮ್ಮ ಪ್ರಕಾರ ಪವರ್ ಆಫ್ ಯೂತ್, ದ ಯೂತ್ ಐಕಾನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಚೆನ್ನಾಗಿ ಬರ್ತಾರೆ ನಮ್ಮ ತಂದೆಯವರ ಬ್ಲೆಸ್ಸಿಂಗ್ಸ್ ಅಂತೇಳಿ. ಖಂಡಿತವಾಗ್ಲೂ ಅಷ್ಟೇ, ನಮ್ಮ ನಮ್ಮ ಜೀವನದಲ್ಲಿ ನಾವೇನೇ ಮುಂದೆ ಬರಬೇಕಾದರೂ, ನಾನಿರ್ಬೋದು ನೀವಿರ್ಬೋದು ಪ್ರತಿಯೊಬ್ಬರಿಗೂ ಅಷ್ಟೇ, ತಂದೆ ತಾಯಿಗಳ ಪ್ರೀತಿ, ತಂದೆ ತಾಯಿಗಳ ದುಡಿಮೆ ಮತ್ತೊಂದು, ಎಲ್ಲ ತುಂಬ ತುಂಬ ಮುಖ್ಯ. ತಂದೆ ತಾಯಿಗಳನ್ನ ಅತಿ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ಳೋದು ಯಾವಾಗಲೂ ನಿಮಗೆ ತುಂಬ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಹೇಳ್ತಾ ಇದ್ರೆ, ನಮ್ಗೆ ಈ ಥರ ಸಿನಿಮಾ ಬೇಕು ಅಂತ ಹೇಳಿ ಅದನ್ನು ಐಡಿಯಾ ಹಾಕದಂಥ ಡೈರೆಕ್ಟರ್ ಸಂತೋಷ್, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಹೇಗೆ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ನೀವೆಲ್ಲ ತುಂಬ ಇಷ್ಟಪಡ್ತಾ ಇದ್ದೀರಾ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ ನಿಮಗೊಂದು ಸಣ್ಣ ಸರ್ಪ್ರೈಸ್ ಕೂಡ ಇದೆ. ಇವತ್ತು ನನ್ನ ಜೊತೆ ಲೈವಲ್ಲಿ ಒಬ್ಬರು ತುಂಬ ಮುಖ್ಯವಾದ ವ್ಯಕ್ತಿ ಒಬ್ಬರಿದ್ದಾರೆ. ಹಾಂ, ಯಾರಂದ್ರೆ ಇಲ್ಲಿದ್ದಾರೆ ನೋಡಿ, ಸಂತೋಷ್ ಆನಂದರಾಮ್ ಅವರು. ಹಾಯ್ ಸರ್. ಹಾಂ, ಹಾಯ್ ಸಂತೋಷ್. ಹಾಯ್ ಹಾಯ್. ತುಂಬ ಮೆಸೇಜ್ಗಳು ಬರ್ತಾ ಇದೆ ಸಂತೋಷ್, ಅವಾಗಲೇ ಕೆಲವು ಮಾತುಗಳನ್ನ ಅವ್ರಿಗೆ ಎಷ್ಟು ಥ್ಯಾಂಕ್ ಮಾಡಿದ್ರು ನನಗೆ ಸಾಕಾಗ್ತಿಲ್ಲ. ಹಾಗಾಗಿ ಒಳ್ಳೇದಾಯ್ತು ಈ ಲೈವ್ ನೀವು ಬಂದಿದ್ದೀರಾ. ರಿಲೀಸ್, ತೆಲುಗು ರಿಲೀಸ್ ಬಗ್ಗೆ ಹೇಳಿ ಸರ್, ತೆಲುಗು ರಿಲೀಸ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸರ್ ಅಲ್ಲಿಂದ, ನೋಡ್ತಿದ್ದಾರೆ ಸಿನಿಮಾ. ಸೊ ಕರ್ನಾಟಕ ರಾಜ್ಯಾದ್ಯಂತ ನೀವೆಲ್ಲ ಕೊಟ್ಟಿರುವಂಥ ಬೆಂಬಲ, ನೀವು ತೋರಿಸಿರೋ ಪ್ರೀತಿ, ಆಮೇಲೆ ನೀವು ಹಾಕ್ತಿರೋವಂಥ ಟ್ವೀಟ್ಸ್ ಆಗ್ಬೋದು, ಪ್ರತಿಯೊಂದು ತುಂಬ ನಮ್ಮನ್ನು ಇನ್ಸ್ಪೈರ್ ಮಾಡಿದೆ. ಯೂತ್ಸ್ ಆಗ್ಬೋದು, ಟೀಚರ್ಸ್ ಜೊತೆ ಹೋಗಿ ನೋಡಿದ್ದೀನಿ ಅಂತ ಇದ್ದೀರಾ, ಫ್ಯಾಮಿಲಿ, ನಿನ್ನೆ ನೈಟ್ ಶೋ ಎಲ್ಲ ಕಡೆ ಹೋಗಿದ್ವಿ ಥಿಯೇಟರ್ ಚೆಕಿಂಗ್ಗೆ, ಅಲ್ಲಿ ಫ್ಯಾಮಿಲೀಸ್ ಬಂದು ಕೂತಿರೋದು, ರಿಯಲಿ ನಿಮಗೆಲ್ಲ ಎಷ್ಟು ಅಭಿಮಾನ, ಪ್ರೀತಿ, ನೀವು ತೋರಿಸಿರೋ ಪ್ರೀತಿ ಅಭಿಮಾನಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ ಅಂತ. ಥ್ಯಾಂಕ್ ಯು. ಅವರು ಎಕ್ಸಾಮ್ ಆದಮೇಲೆ ಸಿನಿಮಾ ನೋಡ್ತೀನಿ ಅಂತ ಹೇಳ್ತಿದ್ದಾರೆ, ಆದಷ್ಟು ಬೇಗ ನೋಡಿ. ಈ ಲೈವಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ದಯವಿಟ್ಟು ಈ 50% ಮಾಡಬೇಕು ಅಂತ ಏನೋ ಓಡಾಡ್ತಾ ಇದ್ದಾರೆ, ಅದನ್ನು ಕ್ಯಾನ್ಸಲ್ ಮಾಡಿಸಿ 100% ಆಕ್ಯುಪೆನ್ಸಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಗೌರ್ಮೆಂಟ್ ಮೂಲಕ. ಮತ್ತು ಈಗ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿರೋರು ತುಂಬ ಸೇಫ್ಟಿ ನಾರ್ಮ್ಸಿಂದ ಬರೋದು, ಇನ್ಫ್ಯಾಕ್ಟ್ ಇದ್ರ ಮುಂಚೆನೇ ನಾವು ಈಗ ಹೇಳಿದ್ವಿ. ಸೊ ಹಾಗಾಗಿ ಅದನ್ನು 50% ಮಾಡಿಬಿಟ್ರೆ ಏನಾಗುತ್ತೆ, ತಕ್ಕಮಟ್ಟಕ್ಕೆ ನಾವೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ ರೂಪ ಬಂದ ಸಿನಿಮಾದಲ್ಲಿ ಸರಿಯಾಗಲ್ಲ. ಸೊ ಹಾಗಾಗಿ ದಯವಿಟ್ಟು 50% ಅಲ್ಲ, ಅದನ್ನು 100% ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಸಾರಿ. ಹೌದು, ಎಲ್ಲ ಕುಟುಂಬಗಳು, ಮಕ್ಕಳು ಎಲ್ಲರೂ ಬಂದು ಸಿನಿಮಾ ನೋಡ್ತಿದ್ದಾರೆ, ಎಲ್ಲರೂ ಅದನ್ನು ಮೆಚ್ಕೋತಿದ್ದಾರೆ, ಅವ್ರವ್ರ ಸೇಫ್ಟಿಲಿದ್ದಾರೆ. ಇಂಥ ಟೈಮಲ್ಲಿ ಚಿತ್ರರಂಗ ಮಾತ್ರ ಈ ಥರದ್ದೊಂದು ಸ್ಥಿತಿಗೆ, ಅದು ಸಿನಿಮಾ ಇಷ್ಟು ಚೆನ್ನಾಗಿ ಹೋಗ್ತಿರ್ಬೇಕಾರೆ 50% ಮಾಡೋದು ಯಾವುದೇ ರೀತಿಯಾದ ಸೂಕ್ತವಾದ ಇದಲ್ಲ. ಯಾಕೆಂದರೆ ಎಲ್ಲ ಕಡೆ ರ್ಯಾಲೀಸ್ ನಡೀತಾ ಇದೆ, ಇದು ಬೇರೆ ಬೇರೆ ಥರದ ಚಟುವಟಿಕೆಗಳು ನಡೀತಾನೆ ಇರುತ್ತೆ, ಇದ್ರ ಮಧ್ಯೆ ಸಿನಿಮಾ ಮಾತ್ರ ಟಾರ್ಗೆಟ್ ಮಾಡೋದು
ಎಷ್ಟು ಎಲ್ಲ ನಾವೇ ನೋಡ್ತಿದ್ದೀವಿ ಎಲ್ಲ ಎಲೆಕ್ಷನ್ ರ್ಯಾಲೀಸ್ಗಳಾಗಿರ್ಬೋದು ಎಲ್ಲ ಕಡೆ ಅಷ್ಟು ಜನ ಸೇರ್ತಿದ್ದಾರೆ. ಸಿನಿಮಾದಲ್ಲಿ ಸುಮಾರು 500-600 ಜನ ಅಷ್ಟೇ ಒಂದು ಸಿನಿಮಾ ಥಿಯೇಟ್ರ್ ಒಳಗಡೆ ಬಂದು ನೋಡೋದು, ಅದರಲ್ಲೂ ಎಲ್ಲ ಸೇಫ್ಟಿಸ್ ಜೊತೆ ನೋಡ್ತಿದ್ದಾರೆ. ನೀವುಗಳು ಜನಗಳು ಬಂದು ಈ ಥರ ನಮ್ಮನ್ನು ಸಪೋರ್ಟ್ ಮಾಡ್ತಿದ್ದೀರ, ಸಿನಿಮಾ ಇಷ್ಟು ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ, ಇಷ್ಟು ಅದ್ಭುತ ಪ್ರತಿಕ್ರಿಯೆ ಇದೆ, ನೀವುಗಳೆಲ್ಲರೂ ಯುವರತ್ನ ಚಿತ್ರತಂಡದ ಪರವಾಗಿ ನಮ್ಮ ಪರವಾಗಿ ಚಿತ್ರರಂಗದ ಪರವಾಗಿ ನೀವು ನಿಮ್ಮ ಒಂದು ಕಳಕಳಿ ವ್ಯಕ್ತಪಡಿಸಿ 100% ಥಿಯೇಟರ್ ಆಕ್ಯುಪೆನ್ಸಿಲೇ ಎಲ್ಲ ಸಿನಿಮಾಗಳು ಇನ್ನು ಬರೋ ಎಲ್ಲ ಸಿನಿಮಾಗಳು ಅದನ್ನು ಆ ರೀತಿಯೇ ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ. ಹೌದು ಅಂದರೆ ಎಲ್ಲರೂ ಬಂದು ಸಿನಿಮಾನ ರೂಲ್ಸ್ ಫಾಲೋ ಮಾಡ್ಕೊಂಡೆ ನೋಡ್ತಾ ಇದ್ದಾರೆ. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ನಿನ್ನೆ ಮೊನ್ನೆ ನಿನ್ನೆ ಇರ್ಬೋದು ಮೊದಲನೇ ದಿನ ರಿಲೀಸ್ ಆಗಿದ್ದಾದ್ಮೇಲೆ ಇವತ್ತಿನ ಬೆಳಿಗ್ಗೆ ಶೋಗಳಾಗಲಿ ಮಾಲ್ಗಳಲ್ಲಾಗಲಿ ಅಥವಾ ನಮ್ಮ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಾಗಲಿ ಫ್ಯಾಮಿಲಿಗಳು ಬಂದು ಮಕ್ಕಳನ್ನ ಕರ್ಕೊಂಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಯಾಕಂದರೆ ಮಕ್ಕಳನ್ನ ಕರ್ಕೊಂಬಂದು ಸಿನಿಮಾ ನೋಡ್ತಿದ್ರು, ಅವ್ರ ತಂದೆ ತಾಯಿಗಳನ್ನ ಕರ್ಕೊಂಬಂದು ಸಿನಿಮಾ ನೋಡ್ತಿದ್ದಾರೆ, ಖಂಡಿತವಾಗ್ಲೂ ಮಾಸ್ಕ್ ಹಾಕಿದ್ದೇ ಥರ ಅವರು ಸಿನಿಮಾ ನೋಡ್ತಿದ್ದಾರೆ. ಹಾಗಾಗಿ ಎಲ್ಲ ಕಡೆಯೂ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಈ 50% ಒಂದನ್ನು ತಡೆಗಟ್ಟಬೇಕು. ಮತ್ತು ಅಂದರೆ ಸರ್, ಕುಟುಂಬಗಳು ಹೆಚ್ಚು ಬಂದು ಹೊರಗಡೆ ನೋಡ್ತಿದ್ದಾರೆ. ನಿನ್ನೆ ನೈಟ್ ಶೋಸೇನೆ ಎಲ್ಲ ಮಾಲ್ಸ್ ಎಂಟೈರ್ ಸ್ಟೇಟ್ ಎಲ್ಲರೂ ಹೇಳ್ತಾರಲ್ಲ, ಲೇಡೀಸು ಮಕ್ಕಳುಗಳು ಮತ್ತು ವಯಸ್ಸಾದವ್ರು ಬಂದು ನೋಡ್ತಿದ್ದಾರೆ ಅಂತ. ಅವರೆಲ್ಲ ಅಷ್ಟು ಧೈರ್ಯವಾಗಿ ಬಂದು ನೋಡ್ತಿರುವಾಗ ಮಾಸ್ಕ್ ಹಾಕಿ ಅವರೆಲ್ಲ ಅವ್ರವ್ರ ಸೇಫ್ಟಿಲಿ ಇರುವಾಗ ಈ ಥರ ಒಂದು ಇದು ತಂದುಬಿಟ್ರೆ ತುಂಬ ಒಂದು ಅನ್ಯಾಯ ಆಗ್ಬಿಡುತ್ತೆ. ಈಗ ಏನಾಗುತ್ತೆ, ಇನ್ಫ್ಯಾಕ್ಟ್ ನೀವೇ ಮೆಸೇಜ್ ಮಾಡ್ತಿದ್ರೆ ಅಲ್ಲಿ ಹೇಳ್ತಾ ಇದ್ದೀರ ಯಾವುದೋ ಒಂದು ಪರ್ಟಿಕ್ಯುಲರ್ಲಿ ಒಂದು 2-3 ವೆಬ್ಸೈಟ್ಗಳಲ್ಲಿ ಈ ಥರ ಸಿನಿಮಾ ಪೈರಸಿ ಬಂದಿದೆ, ನಾವು ಅದನ್ನು ತಡೆಗಟ್ಟುತ್ತಾ ಇದ್ದೀವಿ. ಅಫ್ಕೋರ್ಸ್ ನಮ್ಮ ಪ್ರೊಡಕ್ಷನ್ ಕಂಪ್ನಿಯಿಂದ, ಅಫ್ಕೋರ್ಸ್ ಪ್ರೊಡಕ್ಷನ್ ಕಂಪ್ನಿದ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಅದನ್ನು ತಡೆಗಟ್ಟಬೇಕು ಅಂದರೆ ಮೊದಲು ನಾವು ಬದಲಾಗಬೇಕು, ನಾವು ಅದನ್ನು ಅದನ್ನು ಡೌನ್ಲೋಡ್ ಮಾಡಿ ನೋಡಬಾರ್ದು. ಸೊ ಹಾಗಾಗಿ ಅಕಸ್ಮಾತ್ ಈ ಥರ ಏನಾದರೂ ಒಂದು ಸಂದರ್ಭ ಬಂದರೆ ಏನಾಗೋಗುತ್ತೆ, ಮತ್ತೆ ಪೈರಸಿ ಮೇಲೆ ಗಮನ ಹೋಗ್ಬಿಡುತ್ತೆ. ಸೊ ದಯವಿಟ್ಟು ಈ 100% ಮಾಡಬೇಕು, 50% ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವೆಲ್ಲ ಯಾಕಂದರೆ ನಿಮ್ಮ ಡ್ಯಾನ್ಸ್ ಚೆನ್ನಾಗಿದೆ, ನಿಮ್ಮ ಸಿನಿಮಾದಲ್ಲಿ ಮಾಡೋವಂಥ ಸೀನ್ಗಳು ಫೈಟ್ಸ್ಗಳು ಚೆನ್ನಾಗಿದೆ, ನಮ್ಮ ಎಫರ್ಟ್ಗಳಿಗೆ ಏನಾದರೂ ಸಿಕ್ಕಬೇಕಾದ್ರೆ ಅದು ಜನಗಳ ಮೂಲಕ ಆಲ್ರೆಡಿ ಸಿಗ್ತಾ ಇದೆ. ಬಟ್ ಈಗ ಈ ಥರ ಹೋಗೋದು ತುಂಬ ಅನ್ಯಾಯ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಆಮೇಲೆ ಸಿನಿಮಾ ನೋಡಿ ನೀವೆಲ್ಲ ತೋರಿಸ್ತಿರೋಂಥ ಪ್ರೀತಿ ಈಗ ಯೂತ್ಸ್ಗಳಾಗ್ಬೋದು, ಸ್ಟೂಡೆಂಟ್ಸ್, ಎಷ್ಟು ಜನ ನಿನ್ನೆ ಮೆಸೇಜ್ ಕಳಿಸಿದ್ದೀರಾ, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ದೀರಾ, ಎಲ್ಲ ಪೇಪರಲ್ಲೂ ಅದ್ಭುತ ರಿವ್ಯೂ, ಜೊತೆಗೆ ಜೋಗಿ ಸರ್ ಇವತ್ತು ಎಲ್ಲ ಕಡೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಯುವರತ್ನದ ಹಾಕಿದ್ದಾರೆ ಕನ್ನಡಪ್ರಭ ಜೋಗಿ ಸರ್. ಸೊ ಪ್ರತಿ ಒಂದು ಜಿಲ್ಲೆಲೂ ಬೆಂಗಳೂರಲ್ಲಾಗ್ಬೋದು ಎಲ್ಲ ಕಡೆ ಆ ಒಂದು ಜನಸ್ತೋಮ ಬರ್ತಿದೆ, ಕುಟುಂಬಗಳು ಬರ್ತಿದೆ. ಇಂಥ ಟೈಮಲ್ಲಿ ಅವರೆಲ್ಲ ಸೇಫ್ಟಿ ತೊಗೊಂಡೆ ಬರ್ತಾರೆ 100%. ನಾವು ಫ್ಯಾಮಿಲಿಗಳಿಗಾಗಲಿ ಯಾರೇ ಆಗಲಿ ನಾವು ಏನೂ ಹೇಳೋಕ್ಕಾಗಲ್ಲ, ಸೇಫ್ಟಿಯಿಂದ ಬನ್ನಿ ಅನ್ನೋದು. ಬಟ್ ಅವರು ಸೇಫ್ಟಿ ಇರೋದಕ್ಕೆ ಅವ್ರು ಬಂದು ಸಿನಿಮಾ ನೋಡ್ತಿರೋದು. ಈಗ ಯಾವುದೇ ಕುಟುಂಬಗಳು ತೊಗೊಳ್ಳಿ, ಎಲ್ಲರ ಮಕ್ಕಳು ಕರ್ಕೊಂಬಂದಿದ್ದಾಗ ಎಲ್ಲರೂ ಮಾಸ್ಕ್ ಹಾಕಿದ್ದಾರೆ, ಮಾಸ್ಕ್ ಹಾಕೇ ಸಿನಿಮಾ ನೋಡ್ತಿದ್ದಾರೆ. ನಿಮಗೆ ಗೊತ್ತು, ಎರಡೆರಡು ಇಂಟರ್ವಲ್ಗಳಿದ್ದಾರೆ, ಎರಡೆರಡು ಇಂಟರ್ವಲ್ಗಳಿದ್ದಾವೆ, ಮಲ್ಟಿಪ್ಲೆಕ್ಸ್ಗಳೆಲ್ಲ ಎರಡೆರಡು ಇಂಟರ್ವಲ್ ಕೊಡ್ತಾ ಇದ್ದಾರೆ. ಸೊ ಇಷ್ಟು ಸೇಫ್ಟಿಲಿ ಜನ ಸಿನಿಮಾ ನೋಡುವಾಗ ಈಗ ತಂದು ಏಕಾಏಕಿ ಯಾವುದೇ ಒಂದು ಇಂಟಿಮೇಷನ್ಗಳಿಲ್ದಂಗೆ ಸಡನ್ನಾಗಿ ಈ ಥರ ಹೇಳಿದಾಗ ಒಂದು ಈಗ ಏನನ್ನೇ ಆಗಲಿ ಒಂದು ಇಂಟಿಮೇಟ್ ಮಾಡಬೇಕಾಗತ್ತೆ, ಯಾವ ಇಂಟಿಮೇಷನ್ನೂ ಇಲ್ಲ. ನಿನ್ನೆ ಸಿನಿಮಾ ರಿಲೀಸ್ ಆಗಿದೆ ಅಷ್ಟು, ಇವತ್ತಿಗೇ ನೀವು 50% ಅಂದ್ಬಿಟ್ರೆ ಒಂದು ಉದ್ಯಮ, ಒಂದು ಸಿನಿಮಾ ಜೊತೆಗೆ ಎಷ್ಟು ಜನರ ಶ್ರಮ, ನೋಡಬೇಕು ಅಂತಿರೋ ಜನಗಳ ಪ್ರೀತಿ, ಮತ್ತು ಈಗ ಒಂದು ನಡು ನೀರಲ್ಲಿ ಕೈ ಬಿಟ್ಟಂಗೆ ಆಗ್ಬಿಡುತ್ತೆ. ಸೊ ನಿರ್ಮಾಪಕರು ಏನು ಮಾಡಬೇಕು, ಸಿನಿಮಾ ರಿಲೀಸ್ ಆಗೋ ಸಿನಿಮಾಗಳಿದ್ದಾವೆ ಈಗ ನಮ್ಮದೇ, ನಿನ್ನೆ ಆಗಿ ಇವತ್ತೇ ಹಿಂಗೆ ಆಗ್ತಾ ಇದೆ, ಜನ ಎಲ್ಲ ಹೊರಗಡೆ ಬರ್ತಿರೋಲ್ಲ ಈ ಥರ ಆಗ್ತಿದೆ ಅಂದರೆ ಇದು ತುಂಬ ಒಂದು ದುಃಖಕರವಾದ ವಿಷಯ, ಮತ್ತು ಒಳ್ಳೆ ಸಿನಿಮಾನ ನಾವೇ ಹಾಳು ಮಾಡ್ದಂಗೆ ಆಗ್ಬಿಡುತ್ತೆ. ಹೌದು, ಆ ವ್ಯವಸ್ಥೆಯಲ್ಲಿ ಅದು ಆಗಬಾರ್ದು. ಯಾಕಂದರೆ ಒಂದು ಸರ್ಕಾರಿ ಶಿಕ್ಷಣದ ಪರ ಮಾತಾಡಿರೋ ಸಿನಿಮಾ, ಸರ್ಕಾರಿ ಕಾಲೇಜ್ಗಳಲ್ಲಿ ಓದ್ತಿರೋ ಮಕ್ಕಳ ಬಗ್ಗೆ, ಸರ್ಕಾರದ ಒಂದು ವ್ಯವಸ್ಥೆ ಬಗ್ಗೆ ಮಾತಾಡಿರೋ ಸಿನಿಮಾಗೆ ಒಂದು ಸೋಷಿಯಲ್ ಕಾಸ್, ಒಂದು ಅದ್ಭುತವಾದಂಥ ಸೋಷಿಯಲ್ ಕಾಸ್ ಇರುತ್ತೆ. ನೀವುಗಳೇ ಹೇಳಿದ್ದೀರಾ ಒಳ್ಳೆ ಮೆಸೇಜ್, ಒಳ್ಳೆ ಅಳು ಬಂತು, ನೀವುಗಳೇ ಈಗ ನಮ್ಮ ಜೊತೆ ನಿಲ್ಲಬೇಕು. ಇನ್ಫ್ಯಾಕ್ಟ್ ಈಗ ಒಂದು ಮೆಸೇಜ್ಲಿ ಕೂಡ ಹೇಳಿದ್ರು, ತುಂಬ ಚೆನ್ನಾಗಿತ್ತು ಅಲ್ಲಿ ಸೈಡಲ್ಲಿ ಹೋದಾಗ, ಪೇರೆಂಟ್ಸ್ ಗಮನ ಮಕ್ಕಳ ಎಜುಕೇಷನ್ ರೂಪದ ಮೇಲೆ ಈ ಸಿನಿಮಾ ನೋಡಿದ್ಮೇಲೆ ಸಾಕಷ್ಟು ಚೇಂಜ್ ಆಗಿದೆ ಅಂತ ಹೇಳಿ ತುಂಬ ತುಂಬ ಥ್ಯಾಂಕ್ಸ್. ನಾವು ಮಾಡಿರೋಂಥ ಎಫರ್ಟ್ಗೆ ನಿಮ್ಮಂಥ ಜನರು ಸಿನಿಮಾ ನೋಡಿ ಅಕಸ್ಮಾತ್ ಈ ಥರ ಮೆಸೇಜ್ ಆಗಿದೆ, ನಮಗೆ ಹೆಮ್ಮೆ ಅಂತ ಅನಿಸುತ್ತೆ. ಸೊ ಈಗ ಸಡನ್ ಆಗಿ ಇದನ್ನು ದಿಢೀರಂತ ಕೇಳಿದ್ಮೇಲೆ ನಮಗೆ ಒಂಥರ ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ನೋ ಯೂತ್ ಐಕನ್ಸ್, ಯೂತ್ ಐಕನ್ ನಾನಲ್ಲ, ಯೂತ್ ಐಕನ್ ನೀವು, ನಿಮ್ಮ ಮನೆಯಲ್ಲಿ ಒಬ್ಬೊಬ್ಬ ಯೂತ್ನು ಯು ಹ್ಯಾವ್ ಟು ಬಿಕಮ್ ಅನ್ ಐಕನ್. ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟೆ ಈಗ. ಸೊ
ಥ್ಯಾಂಕ್ ಯು ಹೇಳಿ. ಎಲ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಕಾರಣ ಯುನಾನಿಮಸ್ ಆಗಿ ನೀವು ಸಿನಿಮಾನ ಬೆಂತಟ್ತಾ ಇರೋ ರೀತಿ, ಒಳ್ಳೆ ವಿಷಯ ಬಂದ ಕನ್ನಡಿಗರು ಯಾವತ್ತೂ ಅದನ್ನ ಬೆಂಬಲಿಸದೆ ಇರೋದಿಲ್ಲ, ಅದಕ್ಕೆ ಯುವರತ್ನನೂ ಒಂದು ಸಾಕ್ಷಿಯಾಗಿದೆ. ಸೊ ನೀವೆಲ್ಲ ತೋರಿಸ್ತಾರಂಥ ಪ್ರೀತಿ ಅಭಿಮಾನ ಮತ್ತು ಈ ಒಂದು ತಂಡದ ಮೇಲೆ, ರಾಜ್ಕುಮಾರ್ ಆದ್ಮೇಲೆ ಬಂದಂಥ ಸಿನಿಮಾ, ಸೊ ರಾಜ್ಕುಮಾರ್ ಅದರಲ್ಲೂ ಒಂದು ಬಿಗ್ಗೆಸ್ಟ್ ಸೋಷಿಯಲ್ ಇಂಪ್ಯಾಕ್ಟ್ ಆಗಿದ್ದು. ಎಷ್ಟೋ ಜನ ಅವ್ರ ತಂದೆ ತಾಯಿನ ವೃದ್ಧಾಶ್ರಮಗಳಿಂದ ವಾಪಸ್ ಕರ್ಕೊಂಡೋಗಿದ್ರು ಮನೆಗೆ. ಸೊ ಈಗ ಯುವರತ್ನದಲ್ಲೂ ಇರೋ ಆ ಸೋಷಿಯಲ್ ಇಂಪ್ಯಾಕ್ಟ್ ಅಷ್ಟು ಚೆನ್ನಾಗಿ ಒಂದು ಜನಕ್ಕೆ ತುಂಬ ಸ್ಪೀಡಾಗಿ ತಲುಪಿದೆ. ನಿನ್ನೆ ಈ ಪ್ರೊಡಕ್ಷನ್ ಹೌಸ್ ಆಗ್ಬೋದು, ಅಪ್ಪುಸಾರ್ ಆಗ್ಬೋದು, ಆ ಕಾಂಬಿನೇಷನ್ ಬಂದಂಥ ಸಿನಿಮಾ. ಸೊ ಹೊಂಬಾಳೆ ಎವ್ರಿ ಸಿನಿಮಾನು ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ನಮ್ಮ ಕಾಂಬಿನೇಷನಲ್ಲಿ ಕೂಡ ಬಂದಂಥ ಎರಡನೇ ಸಿನಿಮಾ. ಸೊ ರಾಜ್ಕುಮಾರಾಗಿ ನೀವು ತೋರಿಸಿದ ಪ್ರೀತಿನ ಅಷ್ಟೇ ಒಂದು ಅಭಿಮಾನನ ಈ ಸಿನಿಮಾವಲ್ಲೂ ತೋರಿಸ್ತಾ ಇದ್ದೀರ. ಸೊ ಇದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು, ನಮ್ಮ ಎಲ್ಲ ಶ್ರಮಕ್ಕೂ ನೀವು ನಿನ್ನ ಕೊಟ್ಟಿರೋ ಪ್ರತಿಕ್ರಿಯೆ ತುಂಬ ದೊಡ್ಡದು. ಸೊ ಇದರಲ್ಲೆಲ್ಲರೂ ಒಂದು ಈ ಪ್ರತಿಕ್ರಿಯೆ ಇನ್ನೂ ವರ್ಡ್ ಆಫ್ ಮೌತ್ ಹಬ್ಬಿ ಹಬ್ಬಿ ಎಲ್ಲರೂ ಒಂದು ವರ್ಗ ಇವತ್ತು ಥಿಯೇಟ್ರಿಕ್ಸ್ ಬರ್ತಾ ಇರೋ ಟೈಮಲ್ಲಿ. ಸೊ ಇಂಥ ಒಂದು ಡಿಸಿಷನ್ನು ನಿಜವಾಗಲೂ ನಮ್ಮ ಸಿನಿಮಾ ಅಂತಲ್ಲ, ನಮ್ಮ ಸಿನಿಮಾ ಜೊತೆಗೆ ಇಡೀ ಚಿತ್ರರಂಗಕ್ಕೆ ಮೇಲೆ ಒಬ್ಬ ನಿರ್ಮಾಪಕನಿಗೆ ನಾವೆಲ್ಲ ಕಷ್ಟಪಟ್ಟು ಆಮೇಲೆ ಜನನೂ ಇಷ್ಟಪಟ್ಟು ಹೊರಗಡೆ ಬಂದು ಖುಷಿ ನೋಡ್ತಿರೋ ಸಮಯದಲ್ಲಿ ಇದು ನಿಜವಾಗ್ಲೂ ಸೂಕ್ತ ಅಲ್ಲ, ಯಾವುದೇ ಇಂಟಿಮೇಷನ್ ಇಲ್ಲ, ಏನೂ ಇಲ್ಲ. ಸಡನ್ನಾಗೆ ಒಂದು ಚಿತ್ರರಂಗ ಬೆಳಿಬೇಕು ಅಂದರೆ ಒಂದು ಎಲ್ಲರ ಸಪೋರ್ಟ್, ಅಭಿಮಾನಿಗಳು ಸಪೋರ್ಟ್ ಬೇಕು, ಪ್ರೇಕ್ಷಕರು ಸಪೋರ್ಟ್ ಬೇಕು, ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತಿರುವಾಗ ಸರ್ಕಾರದ ಸಪೋರ್ಟು ನಮ್ಗೆ ಇರಬೇಕು. ಸೊ ಇಂಟಿಮೇಷನ್ ಇಲ್ದಂಗೆ ಇದು ತುಂಬ ಒಂದು ಒಂದು ಹೇಳ್ಬೇಕಂದ್ರೆ ಒಂದು ಹೆಚ್ಚಿನ ಒಂದು ಆಘಾತ ಇದು. ಸೊ ಚಿತ್ರ ಪ್ರೇಮಿಗಳಿಗೂ ಆಘಾತ, ನಮಗೂ ಆಘಾತ, ತುಂಬ ಕಷ್ಟವಾದಂಥ ಪರಿಸ್ಥಿತಿ ಇದು. ಎಲ್ಲ ಥಿಯೇಟ್ರ್ ವಿಸಿಟ್ ಮಾಡ್ತೀವಿ, ಆದಷ್ಟು ಬೇಗ ನಾವು ಸೋಷಿಯಲ್ ಮೀಡಿಯಾ ಮೂಲಕನೇ ತಿಳಿಸ್ತೀವಿ, ಆದಷ್ಟು ಬೇಗ ನಾವು ಕೆಲವು ಥಿಯೇಟರ್ಗಳಿಗೆ ಬಂದು ವಿಸಿಟ್ ಮಾಡ್ತೀವಿ. ಬಟ್ ನಾವೀಗ ಅದನ್ನೊಂದೇ ಕೇಳ್ಕೊತಾ ಇರೋದು, ದಯವಿಟ್ಟು ಈ 50% ಅನ್ನೋದನ್ನ 100% ಮಾಡಬಾರ್ದು ಸರ್, ನಿಲ್ಲಿಸಬೇಕು. ಅದನ್ನು 100% ಆಕ್ಯುಪೆನ್ಸಿ ನಮ್ಗೆ ಕೊಡಬೇಕು. ಆ ಜನ ಆ ನಾರ್ಮ್ಸ್ನ ಫಾಲೋ ಮಾಡ್ತಿದ್ದಾರೆ. ನಾವು ಹಿಂಗೆ ಎಲ್ಲ ಕಡೆನೂ ಈ ಥರ ಮಾಡ್ಕೊಂಡು ಹೋದ್ರೆ ನಮ್ಮ ಸಿನಿಮಾ ಇದು ನಮ್ಮ ಸಿನಿಮಾ ರಂಗಕ್ಕೆ ತುಂಬ ತುಂಬ ಕಷ್ಟ ಆಗುತ್ತೆ. ಪ್ಲಸ್ ಜನಗಳಿಗೊಂದು ಸಿಕ್ಕಾಪಟ್ಟೆ ಭಯ ಮೂಡಿಸುತ್ತೆ ಅಷ್ಟೇ, ಇದು ಬೇರೆ ಏನೂ ಅಲ್ಲ. ನಾವು ನಮ್ಮ ಸೇಫ್ಟಿ ನಾರ್ಮ್ಸ್ ಇಟ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು ಹಲವಾರು ಜನ ಬಂದು ಸುಮಾರು ಸಲ ಸಿನಿಮಾಗಳು ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಅದ್ಭುತವಾದ ಮೆಸೇಜ್ಗಳು. ಆಮೇಲೆ ನೀವು ವರ್ಡ್ ಆಫ್ ಮೌತ್ನ ಹಬ್ಸಿರೋ ರೀತಿ ತುಂಬ ಖುಷಿ ಕೊಡುವಂಥದ್ದು, ಯಾಕಂದರೆ ನೀವು ಹೋಗಿ ಹೊರಗಡೆ ಇನ್ನಷ್ಟು ಜನರನ್ನ ಥಿಯೇಟ್ರ್ ಕಳಿಸ್ತಾ ಇದ್ದೀರ. ಅದರದ್ದು ನೈಟ್ ಶೋಯಿಂದನೇ ನಿನ್ನೇ ಫ್ಯಾಮಿಲಿಗಳು ಹೊರಗಡೆ ಬಂದಿರೋದು ನಮಗೆ ತುಂಬ ಧೈರ್ಯ ಕೊಟ್ಟಿದೆ. ಸೊ ಫ್ಯಾಮಿಲೀಸ್ ಹೊರಗಡೆ ಬಂದು ಎನ್ಕರೇಜ್ ಮಾಡ್ತಾರೆ, ಯಾಕಂದರೆ ಸಿನಿಮಾ ಒಂದು ಕುಟುಂಬ ಸಮೇತ ನೋಡಬೇಕು ಅಂತ ನಾವು ಆಸೆಪಟ್ಟು ಮಾಡಿದಂಥ ಸಿನಿಮಾ. ಇಡೀ ಕುಟುಂಬ ಇವತ್ತು ಮೈಸೂರಲ್ಲಿ ಎಷ್ಟು ಜನ ಥಿಯೇಟರ್ಸ್ನವ್ರು ಫೋನ್ ಮಾಡಿದರು, ಸರ್ ಏಜೆಡ್ ಪೀಪಲ್ ಬರ್ತಿದ್ದಾರೆ, ಸೀನಿಯರ್ ಸಿಟಿಸನ್ಸ್ ಬರ್ತಿದ್ದಾರೆ, ಮಕ್ಕಳು ಬರ್ತಿದ್ದಾರೆ. ಸೊ ಎಲ್ಲರೂ ಖುಷಿಯಾಗಿ ಬಂದು ಸಿನಿಮಾ ನೋಡ್ತಿರೋದು ಅಂದರೆ ಅವ್ರಿಗೆ ಧೈರ್ಯ ಬಂದಿದೆ. ಅಂದರೆ ಅವ್ರಿಗೆ ಗೊತ್ತು ಅವರವ್ರ ಸೇಫ್ಟಿ ನೋಡ್ಕೊಂಡು ಅವ್ರು ಬರ್ತಿದ್ದಾರೆ. ಸೊ ಜನಗಳು ಅವ್ರವ್ರ ಸೇಫ್ಟಿಲಿ ಇರುವಾಗ ಮತ್ತೆ ಬಂದು ಜನಗಳನ್ನ ಹೆದರಿಸೋದಾಗಲಿ, ಚಿತ್ರರಂಗನ ಹೆದರಿಸೋದಾಗಲಿ, ಆ ಒಂದು ಹೆದರಿಕೆಯಲ್ಲೇ ಬದುಕ್ತಾ ಇದ್ದೀವಿ. ಮತ್ತೆ ಆ ಹೆದರಿಕೆನೇ ಬದುಕಾಗಬಾರ್ದು. ಸೊ ಒಂದು ಆಶಾಕಿರಣವಾಗಿ ಚಿತ್ರರಂಗಕ್ಕೊಂದು ಒಳ್ಳೆ ರಿಸಲ್ಟ್ಸ್ ಈ ವರ್ಷ ಓಪನ್ ಆದಮೇಲೆ, ನಮ್ಮ ಸಿನಿಮಾಗೂ ಅದಾದಮೇಲೆ ಮತ್ತೆ ಈ ನಾವು ಸಿನಿಮಾ ಬಗ್ಗೆ ಚರ್ಚಿಸೋಕೆ ಬಂದು 50% ಬಗ್ಗೆ ಚರ್ಚಿಸೋಕೆ ಆಗೋಯ್ತು. ಬಿಕಾಸ್ ಸಿನಿಮಾ ಉಳಿಬೇಕು, ಸಿನಿಮಾ ನೀವುಗಳು ಬಂದು ಹರಿಸ್ತಾ ಇದ್ದೀರಾ, ಅದು ಬೆಳಿಬೇಕಂದ್ರೆ ಥಿಯೇಟ್ರ್ ಫುಲ್ ಇರಬೇಕು. ಸೊ ಜನ ಎಲ್ಲರೂ ಕೂತ್ ನೋಡಿದಾಗೆ, ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ನೋಡಿದಾಗ ಒಂದು ಸಿನಿಮಾ ಗೆಲ್ಲೋದು. ಸೊ ದಯವಿಟ್ಟು ಈ 100% ಡಿಸಿಷನ್ನ ದಯವಿಟ್ಟು ವಾಪಸ್ ತೊಗೋಬೇಕು ಅಂತ ನಮ್ಮ ಚಿತ್ರ ತಂಡದ ಪರವಾಗಿ, ಚಿತ್ರರಂಗದ ಪರವಾಗಿ ನಾವು ಕೇಳ್ಕೋತೀವಿ. ಅಪ್ಪು ಸರ್, ನೀವು ಅಭಿಮಾನಿಗಳಿಗೆ ಜನಗಳಿಗೆ ನೀವೇ ಅದನ್ನೇ ಹೇಳ್ತಾ ಇದ್ದೀರ. ಸೊ ಇದು 100% ನಡೀಬಾರ್ದು ಸರ್. ದಯವಿಟ್ಟು ಥಿಯೇಟರ್ಸನ್ನು 100% ಮಾಡಿ, ನಿಮ್ಮ ನಾವು ಕೇಳ್ಕೊತಾ ಇದ್ದೀವಿ. ಒಂದು ಜೊತೆಗೆ ಎಲ್ಲ ಕಮೆಂಟ್ಸ್ಗಳು ಓದ್ತಾ ಬರ್ತಾಯಿದ್ದೀನಿ. ತುಂಬ ತುಂಬ ಧನ್ಯವಾದಗಳು. ಕೆಲವರು ಸಿನಿಮಾಗಳನ್ನ ಆಲ್ರೆಡಿ ಎರಡು ಸಲ ಮೂರು ಸಲ ನೋಡಿದ್ರೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದೀರ, ತುಂಬ ಸಂತೋಷ. ಹಾಗೂ ತಿರ್ಗಾ ಭಾನುವಾರ ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡೋಗಿ ಸಿನಿಮಾ ನೋಡ್ತೀನಿ ಅಂತ ಹೇಳ್ತಿದ್ದೀರ, ತುಂಬ ಥ್ಯಾಂಕ್ಸ್. ಸಂತೋಷ್ ಅವ್ರು ಆವಾಗಲೇ ಹೇಳಿದಂಗೆ, ಸಿನಿಮಾ ಯಾಕೆ ಹಿಟ್ಟಾಗಬೇಕು, ಏನಕ್ಕೆ ಹಿಟ್ಟಾಗಬೇಕು ಅಲ್ಲ, ಅದಕ್ಕೊಂದು ಸೋಷಿಯಲ್ ಮೆಸೇಜ್ ಇದೆ, ಅದರ ಅಥವಾ ನಾವೆಲ್ಲರೂ ಸೇರಿ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತನೂ ಆ ಮೆಸೇಜನ್ನು ತಾವು ಎಷ್ಟು ಮಟ್ಟಕ್ಕೆ ಸ್ವೀಕರಿಸಿದಿರ, ತಾವು ಎಷ್ಟು ಮಟ್ಟಕ್ಕೆ ಇಷ್ಟಪಟ್ಟಿದ್ರು ಅನ್ನೋದು ತುಂಬ ಮುಖ್ಯ. ಅದು ಒಳ್ಳೆ ರೀತಿಯಲ್ಲಿ ನೀವು ತೊಗೊಂಡಿದ್ದೀರ. ದಯವಿಟ್ಟು ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಬಂದು ನೋಡಿ, ಪೈರಸಿನ ಅವಾಯ್ಡ್ ಮಾಡಿ, ತಮ್ಮ
ಅನಿಸಿಕೆಗಳನ್ನ ಒಳ್ಳೆ ರೀತಿಯಲ್ಲಿ ಜನಕ್ಕೆ ಹೇಳಿ ಅವ್ರ ಮತ್ತಷ್ಟು ಜನನ ಥಿಯೇಟ್ರಿಗೆ ಕರ್ಕೊಂಬನ್ನಿ. ಥ್ಯಾಂಕ್ ಯು ಸೋ ಮಚ್ ಇವರತ್ನ, ನೀವೆಲ್ಲ ನೋಡಿ ಒಪ್ಕೊಂಡಿದ್ದಕ್ಕೆ. ಆ್ಯಂಡ್ ನಾನು ಅವಾಗಲೇ ಹೇಳಿದೆ, ಈ ಸಿನಿಮಾದಲ್ಲಿ ಹೀರೋ ನಾನು ಆಗಿದ್ರು ನನಗಿಂತ ದೊಡ್ಡ ಹೀರೋ ಸಂತೋಷ್. ಇಲ್ಲ ಸರ್, ಇಲ್ಲ ಸರ್. ಗ್ರೇಟ್ ಡೈರೆಕ್ಷನ್, ಗ್ರೇಟ್ ಪ್ರೊಡಕ್ಷನ್ ಟೀಮ್, ಇವರೆಲ್ಲ ಇಲ್ಲದಿದ್ದರೆ ಈ ಸಿನಿಮಾ ನಡೀತಿರಲಿಲ್ಲ. ಇನ್ಫ್ಯಾಕ್ಟ್ ನೀವು ಬಂದು ತಟ್ಟಿದ್ದಕ್ಕೆ ಇದೆಲ್ಲ ಸಾಧ್ಯ ಆಗಿದೆ. ಹಾಗಾಗಿ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ, ಒಳ್ಳೊಳ್ಳೆ ಖಂಡಿತ ವಿಷಯಗಳನ್ನ ಹೇಳೋಣ. ಗಾಡ್ ಬ್ಲೆಸ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಸದಾ ಚರುಣಿಯಾಗಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ. ಥ್ಯಾಂಕ್ ಯು. ವೆನ್ ಇಸ್ ದಿಸ್?